ನಮಸ್ಕಾರ, ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ಪೂರ್ಣ ಬಹುಮತದ ಸರ್ಕಾರ ಅಗತ್ಯ. ಬಲಿಷ್ಠ ದೇಶ ನಿರ್ಮಾಣಕ್ಕೆ ಗಾಂಧೀಜಿ ಆದರ್ಶವೇ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪರಿವರ್ತನಾ ಸಮಾವೇಶ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಭಾಗಿ. ರಾಜ್ಯದ ವಿವಿಧೆಡೆ ಮತದಾನ ಜಾಗೃತಿ, ಹುಬ್ಬಳ್ಳಿಯಲ್ಲಿ ಪುಷ್ಪ ಪ್ರದರ್ಶನ, ಮೈಸೂರಿನಲ್ಲಿ ರಂಗಕರ್ಮಿಗಳಿಂದ ಮತದಾನದ ಅರಿವು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಿಲಿ ದೇಶಕ್ಕೆ ಭೇಟಿ, ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ಕುರಿತು ಚರ್ಚೆ. ವಾರ್ತೆಗಳ ವಿವರ. ಚುನಾವಣೆಗಳು ತಮ್ಮ ಆದ್ಯತೆ ಅಲ್ಲ, ಆದರೆ ದೇಶದ ಅಭಿವೃದ್ಧಿ ಮತ್ತು ಸುರಕ್ಷತೆಯೇ ಪ್ರಥಮ ಆದ್ಯತೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯ ತಾಲ್ಕಟೋರಾ ಕ್ರೀಡಾಂಗಣದಲ್ಲಿಂದು ನಾನು ಸಹ ಕಾವಲುಗಾರ ಅಭಿಯಾನದಲ್ಲಿ ಜನರೊಂದಿಗೆ ಸಂವಾದ ನಡೆಸಿದ ಅವರು, ಭಯೋತ್ಪಾದಕರ ವಿರುದ್ಧ ಯಶಸ್ವಿಯಾಗಿ ಸರ್ಜಿಕಲ್ ದಾಳಿ ನಡೆಸಿದ ಶ್ರೇಯಸ್ಸು ದೇಶದ ಸೇನಾಪಡೆಗೆ ಸಲ್ಲಬೇಕು. ತಮ್ಮ ಸೇನೆಯ ಶಿಸ್ತು ಮತ್ತು ಸಾಮರ್ಥ್ಯದ ಬಗ್ಗೆ ತಮಗೆ ಭರವಸೆ ಇದೆ ಎಂದರು. ದೇಶದ ಅಭಿವೃದ್ಧಿಗೆ ಪೂರ್ಣ ಬಹುಮತ ಹೊಂದಿದ ಸರ್ಕಾರ ಮಹತ್ವಪೂರ್ಣ ಅಂಶ ಎಂದ ಪ್ರಧಾನಿ, ಕ್ಷಿಪ್ರಗತಿಯ ಪ್ರಗತಿ, ಕ್ಷಿಪ್ರ ನಿರ್ಣಯ ಕೈಗೊಳ್ಳುವುದು ಮಾತ್ರವಲ್ಲದೆ ವಿದೇಶಗಳಲ್ಲಿ ದೇಶದ ಘನತೆ ಹೆಚ್ಚಲು ಸಹ ಪೂರ್ಣ ಬಹುಮತದ ಸರ್ಕಾರ ಅಗತ್ಯ ಎಂದರು. ಬಲಿಷ್ಠ ರಾಷ್ಟ್ರ ಕಟ್ಟಲು ನಾವೆಲ್ಲರೂ ಕಾವಲುಗಾರರು ಎಂಬ ಘೋಷಣೆಗೆ ಮಹಾತ್ಮ ಗಾಂಧಿ ಅವರ ಆದರ್ಶವೇ ಪ್ರೇರಣೆ ಎಂದ ಪ್ರಧಾನಿ, ಸಮಾಜದ ಏಳಿಗೆಗೆ ಶ್ರಮಿಸುವ ಪ್ರತಿಯೊಬ್ಬರೂ ಕಾವಲುಗಾರರು ಎಂದರು. ದೇಶದ ಯುವಜನರ ಆತ್ಮವಿಶ್ವಾಸವೇ ರಾಷ್ಟ್ರದ ಬಹುದೊಡ್ಡ ಶಕ್ತಿ ಎಂದ ಪ್ರಧಾನಿ, ತಾವು ಒಬ್ಬ ಕಾವಲುಗಾರನಂತೆ ದೇಶದ ಜವಾಬ್ದಾರಿ ಹೊರುವುದಾಗಿ ತಿಳಿಸಿದರು. ತಮ್ಮನ್ನು ವಿರೋಧಿಸುವರ ಭರದಲ್ಲಿ ದೇಶದ ಬುದ್ಧಿಜೀವಿಗಳು ಪಾಕಿಸ್ತಾನವನ್ನು ಸಮರ್ಥಿಸುತ್ತಿರುವುದು ದುರದೃಷ್ಟಕರ ಎಂದು ಪ್ರಧಾನಿ ಹೇಳಿದರು. अब उनको लगा है शायद मोदी चुनाव में बिजी हो गया है तो शायद कुछ करेगा नहीं. मेरे लिए चुनाव प्रायोरिटी नहीं है जी, देश प्रायोरिटी है. कि अगर वो कहे हां बालाकोट में कुछ हुआ था तो इसका मतलब स्वीकार करना पड़ेगा उनको कि हां टेररिस्टों का कैंप चलता था. आज तक वो दुनिया को कहते आए हैं कि हमारे यहां कुछ नहीं है, हमने ऐसी जगह पे वार कर दिया कि अब उनको उसको छुपाए छुपा रहना ही बनता नहीं है. आपने देखा हो, डेढ़ महीना हो गया किसी को जाने नहीं देते, और हमें कुछ लोग बताते हैं कि फिर से उस सारे इलाके को रिकंस्ट्रक्शन किया जा रहा है और उसको एक ऐसा रूप दिया जा रहा है, वहां बच्चों का स्कूल चल रहा है ताकि दुनिया को ले जाकर के दिखाया जाए कि वहां कभी टेररिस्ट कैंप था ही नहीं. लेकिन अब ऐसी जगह पे वार हुआ है, इसके कारण यह सिद्ध हो चुका है कि पाकिस्तान में टेररिस्ट कैंप चलते थे, और इसी ने पाकिस्तान को सबसे ज्यादा परेशानी कितने लोग मरे उससे नहीं है, वो तो प्रॉब्लम वो सॉल्व कर देते हैं. उनके परेशानी इस बात की है कि इससे थप्पा पक्का लग रहा है कि टेररिस्टों का कैंप यहां चलता था. और दुर्भाग्य है कि हमारे देश के मोदी को गाली देने में जो उत्साही लोग हैं वो वहां पाकिस्तान की अपने बयानों से मदद कर रहे हैं. ಬೆಂಗಳೂರಿನಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ವೃತ್ತಿಪರ ರಾಕೇಶ್ ಪ್ರಸಾದ್, ಭಾರತ ಬಹು ಹಿಂದಿನಿಂದಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟವಾಗಿಯೇ ಇದೆ, ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಯಾವಾಗ ಎಂದು ಪ್ರಶ್ನಿಸಿದರು. ಧನ್ಯವಾದ. ಸಬ್ಸೆ ಪೆಹಲೆ ತೋ ಮೈನ್ ಆಪ್ಕೋ ಇಸ್ ಸವಾಲ್ ಕೆ ಲಿಯೆ ಪ್ರಶ್ನೆಯನ್ನು ಶ್ಲಾಘಿಸಿದ ಪ್ರಧಾನಿ, ದೇಶದ ನಾಗರಿಕರಲ್ಲಿ ದೇಶ ಅಭಿವೃದ್ಧಿ ಹೊಂದುವ ಇಚ್ಛೆ ಇರುವುದು ಅಗತ್ಯ. ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ದೇಶಾದ್ಯಂತ ಎಲ್ಲ ಜನರಲ್ಲೂ ಅಪಾರ ದೇಶಭಕ್ತಿ ಇತ್ತು. ಈ ಶಕ್ತಿಯನ್ನು ಅಭಿವೃದ್ಧಿಯತ್ತ ಹರಿಸಿದ್ದರೆ ದೇಶ ಎಂದೋ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಿರುತ್ತಿತ್ತು ಎಂದರು. ದೇಶವು ಅಭಿವೃದ್ಧಿ ರಾಷ್ಟವಾಗಲು ಅಗತ್ಯ ಸಂಪನ್ಮೂಲಗಳೆಲ್ಲವೂ ನಮ್ಮಲ್ಲಿದೆ, ಆದರೆ ಅದರ ಸದ್ಬಳಕೆಯಾಗಬೇಕು. 2014ರಲ್ಲಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ದೇಶ ಜಾಗತಿಕವಾಗಿ 11ನೇ ಬೃಹತ್ ಆರ್ಥಿಕತೆಯ ರಾಷ್ಟವಾಗಿತ್ತು. ಇದನ್ನೇ ಅಂದಿನ ಸರ್ಕಾರ ಮಹಾನ್ ಸಾಧನೆ ಎಂದು ಕೊಂಡಾಡುತ್ತಿತ್ತು. ಆದರೆ ಈಗ ಭಾರತ 6ನೇ ಬೃಹತ್ ಆರ್ಥಿಕತೆಯ ರಾಷ್ಟವಾಗಿದೆ.
ಬಾಹ್ಯಾಕಾಶ, ಕ್ರೀಡೆ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಿದೆ ಎಂದರು. ದೇಶದ ಸುಮಾರು 500 ಭಾಗಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನೂ ಸಹ ಕಾವಲುಗಾರ ಸಂವಾದ ಕಾರ್ಯಕ್ರಮ ನಡೆಯಿತು. ಸಮಾಜದ ನಾನಾ ವರ್ಗದ ಜನರು ಸಂವಾದದಲ್ಲಿ ಭಾಗವಹಿಸಿದ್ದರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಬಿಜೆಪಿಯ ನಾಯಕರು ಪಾಲ್ಗೊಂಡಿದ್ದರು. ಸಮೃದ್ಧ ರಾಷ್ಟ್ರ ಬನ್ನೆಗೆ ಸಬ್ ಕುಚ್ ಹೈ ಕೋಯಿ ಕಮಿ ನಹಿ ಹೈ ಇಚ್ಛಾ ಶಕ್ತಿ ಔರ್ ಸವಾ ಸೋ ಕರೋರ್ ದೇಶವಾಸಿಯೋ ಕಾ ಸಪ್ನಾ ಬನ್ನಾ ಚಾಹಿಯೆ ಕಿ ಹಾಂ ಅಬ್ ಹಮೆ ಪಿಛಡೆ ರಹನಾ ನಹಿ ಹೈ ಹಮೆ ಬ್ಯಾಕ್ವರ್ಡ್ ಕಿ ಗಿನತಿ ಮೇ ಆನಾ ನಹಿ ಹೈ ಪಿಛಲೆ 5 ಸಾಲ ಕೆ ಶಾಸನ ಕಾಲ ಮೇ ಆಪ್ನೆ ದೇಖಾ ಹೋಗಾ कि आज दुनिया में जो भी निर्णय हो रहे हैं उन निर्णयों में हमारी आवाज सुनाई दे रही है. 2014 में जब मैं आया तो विश्व की अर्थव्यवस्था में हम 11 नंबर पे थे. मैंने कोई हल्ला नहीं किया, कोई ढोल नहीं पीटे. आज हम नंबर 6 पे आ गए. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಪ್ರಚಾರ ಕಾರ್ಯಕ್ಕೆ ಇಂದು ಚಾಲನೆ ದೊರೆತಿದೆ. ಬೆಂಗಳೂರು ಹೊರವಲಯದ ಮಾದಾವರ ಬಳಿ ನಡೆಯುತ್ತಿರುವ ಪರಿವರ್ತನಾ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ದೇವೇಗೌಡ ಪಾಲ್ಗೊಂಡಿದ್ದಾರೆ. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಮೈತ್ರಿ ಪಕ್ಷಗಳ ಸಚಿವರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಕುಮಾರಸ್ವಾಮಿ, ಮೈತ್ರಿಕೂಟದ ಮೊದಲ ಜಂಟಿ ಸಮಾವೇಶ ರಾಜಕಾರಣದ ದಿಕ್ಸೂಚಿಯಾಗಿದೆ. ಬಲಿಷ್ಠ ರಾಜ್ಯ ಹಾಗೂ ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾಪರಿವರ್ತನೆ ಎಂಬ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಮಹತ್ವ ಪಡೆದಿದೆ ಎಂದರು. ಭ್ರಷ್ಟಾಚಾರ ರಹಿತ ಹಾಗೂ ದಕ್ಷ ಆಡಳಿತದಿಂದ ಕಳೆದ 5 ವರ್ಷಗಳಲ್ಲಿ ಭಾರತ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಖಾಸಗಿ ಟಿವಿ ಸಂಸ್ಥೆ ಆಯೋಜಿಸಿದ್ದ ಭಾರತ ವರ್ಷ ರಾಷ್ಟೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಅವರು, ದೇಶದ ವಿಜ್ಞಾನಿಗಳಲ್ಲಿ ಕಾರ್ಯಕ್ಷಮತೆ ಪ್ರತಿಭೆ ಬಹು ಹಿಂದಿನಿಂದಲೂ ಇದೆ, ಆದರೆ ನಾಯಕರ ಇಚ್ಛಾಶಕ್ತಿ ಕೊರತೆ ಮತ್ತು ಸೂಕ್ತ ಸಮಯದಲ್ಲಿ ನಿರ್ಣಯ ಕೈಗೊಳ್ಳುವಲ್ಲಿನ ವೈಫಲ್ಯದಿಂದಾಗಿ ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗಿತ್ತು. ಆದರೆ ಈಗ ಇಚ್ಛಾಶಕ್ತಿ ಮತ್ತು ಸಕಾಲಿಕ ನಿರ್ಣಯದಿಂದಾಗಿ ಬಾಹ್ಯಾಕಾಶ ಸೇರಿದಂತೆ ಎಲ್ಲ ರಂಗದಲ್ಲೂ ಭಾರತ ಅಭಿವೃದ್ಧಿಯತ್ತ ದಾಪುಗಾಲು ಇಡುತ್ತಿದೆ ಎಂದರು. ಹಿಂದಿನ ಸರ್ಕಾರಗಳು, ಅದರಲ್ಲೂ ದೀರ್ಘಕಾಲದ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿತ್ತು. ಹಣಕಾಸು ವಿಚಾರದಲ್ಲಿ ಮಾತ್ರವಲ್ಲದೆ ನಿರ್ಣಯ ಪ್ರಕ್ರಿಯೆ ಹಾಗೂ ನೀತಿ ನಿರೂಪಣೆ ಆದ್ಯತೆ ವಿಚಾರದಲ್ಲೂ ಭ್ರಷ್ಟಾಚಾರ ಇತ್ತು. ದೇಶದ ಹಿತಕ್ಕಿಂತ ವೈಯಕ್ತಿಕ ಹಿತಾಸಕ್ತಿ ಮುಂಚೂಣಿಯಲ್ಲಿತ್ತು. ಹೀಗಾಗಿಯೇ ಭಾರತ ಅಭಿವೃದ್ಧಿಯಲ್ಲಿ ಹಿಂದುಳಿದಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ ಎಂದರು. ಪ್ರಯೋರಿಟಿ ಮೇ ಹರ್ ಜಗ ಪೇ ಇಸ್ನೆ ಅಪ್ನಿ ಜಗ ದಿಖಾಯಿ ಸ್ವಯಂ ಹಿತ್ ಕೋ ದೇಶ ಹಿತ್ ಸೆ ಊಪರ್ ರಖಾ ಗಯಾ ಜಿಸ್ಕಿ ನಿಯತ್ ದೇಶ ಕೆ ಟ್ಯಾಕ್ಸ್ ಪೇಯರ್ ಕೆ ಪೈಸೆ ಪರ್ ಡೋಲ್ ರಹಿ ಹೋ ಜೊ ಸಿರ್ಫ್ ಅಪ್ನಿ ನಹೀ अपने आने वाली पीढ़ियों के लिए भी इंतजाम करना चाहता हो वो ईमानदार व्यवस्था का निर्माण कभी नहीं करता. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದ ಜೊತೆಗೆ ಕೇರಳದ ವೈನಾಡು ಕ್ಷೇತ್ರದಿಂದಲೂ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಎಕೆ ಆಂಟೋನಿ ಈ ಕುರಿತು ಅಧಿಕೃತವಾಗಿ ಹೇಳಿಕೆ ನೀಡಿದ್ದು, ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡು ಕಾಂಗ್ರೆಸ್ ಘಟಕಗಳಿಂದ ಸಿಪಿಐಎಂ ನಾಯಕ ಪ್ರಕಾಶ್ ಕಾರಟ್, ವೈನಾಡಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುವ ನಿರ್ಣಯ ಕೈಗೊಂಡಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗಿಂತ ಎಡಪಕ್ಷಗಳೇ ಮುಖ್ಯ ಎದುರಾಳಿ ಎಂಬುದನ್ನು ತೋರಿಸುತ್ತದೆ ಎಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಎಡಪಕ್ಷಗಳ ಪ್ರಭಾವ ಹೆಚ್ಚಾಗಿದ್ದು, ಪಕ್ಷವು ರಾಹುಲ್ ಗಾಂಧಿ ಅವರ ಸ್ಪರ್ಧೆಯನ್ನು ಸ್ವೀಕರಿಸಿದ್ದು ಅವರು ಇಲ್ಲಿ ಪರಾಭವಗೊಳ್ಳುವುದು ನಿಶ್ಚಿತ ಎಂದಿದ್ದಾರೆ. ಮುಖ್ಯ ತಾಕತ್ ಹೈ, ಶಕ್ತಿ ಹೈ, ಔರ್ ಭಾಜಪಾ ಕೋ ಹರಾನೆ ಕೆ ಲಿಯೆ ಕೇರಳ ಮೇ ವಹಿ ಕಾಮ್ ಕರೇಗಿ. ತೋ ಲೆಫ್ಟ್ ಕೆ ಖಿಲಾಫ್ ಖಡೆ ಹೋನೆ ಕಾ ಮತ್ಲಬ್ ಹೈ ಕಿ ಕಾಂಗ್ರೆಸ್ ಪಾರ್ಟಿ ಅಭಿ ಜೋ
प्राथमिकता थी उनकी कि भाजपा के खिलाफ लड़ना है, वो बात छोड़ दिया है, क्योंकि वायनाड सीट में ये एक ऐसा सीट है वहां भाजपा ना के बराबर है। पिछले बार 8% वोट उनको मिला था उस सीट में, तो इसका मतलब मुख्य टक्कर लेफ्ट के साथ होगा और ये चुनौती हम स्वीकार करते हैं और राहुल गांधी को हराने के लिए हम काम करेंगे। ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಅಮೇಥಿಯಿಂದ ರಾಹುಲ್ ಗಾಂಧಿ ಪಲಾಯನ ಮಾಡಿರುವುದು ಮುಳುಗುತ್ತಿರುವ ಹಡಗಿನಿಂದ ಕ್ಯಾಪ್ಟನ್ ಓಡಿ ಹೋಗಿರುವಂತಿದೆ ಎಂದು ಟೀಕಿಸಿದ್ದಾರೆ. ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ವೈನಾಡು ಕ್ಷೇತ್ರವನ್ನು ರಾಹುಲ್ ಗಾಂಧಿ ಆಯ್ಕೆ ಮಾಡಿದ್ದಾರೆ. ಅವರ ಸಹೋದರಿ ಹೊರತುಪಡಿಸಿ ಮಹಾಗಠಬಂಧನದ ಯಾವುದೇ ನಾಯಕರು ಈಗ ರಾಹುಲ್ ಗಾಂಧಿ ಅವರನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದವರು ಹೇಳಿದ್ದಾರೆ. And rest are all minority. And the 7 constituencies are all minority. Whenever the fairy call of political opportunism is used to ensure a Mahagathbandhan, it collapses very soon. Rahul Gandhi, has your leadership got reduced to such a spectacle that presiding as the president of the oldest party of India, though very much restricted now, apart from your sister, no one is taking your name as a potential prime minister. ರಾಹುಲ್ ಗಾಂಧಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅಮೇಥಿಯಲ್ಲಿ ಸೋಲುವ ಭೀತಿಯಿಂದ ರಾಹುಲ್ ಗಾಂಧಿ ಕೇರಳಕ್ಕೆ ಪಲಾಯನ ಮಾಡಿದ್ದಾರೆ. ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ವೈನಾಡು ಕ್ಷೇತ್ರದಲ್ಲಿ ತುಷ್ಟೀಕರಣ ರಾಜಕೀಯ ಲೆಕ್ಕಾಚಾರದಿಂದ ಸ್ಪರ್ಧಿಸುತ್ತಿದ್ದಾರೆ ಎಂದರು. जाकर ये जो तुष्टीकरण की राजनीति है इसके आधार पर विजेता बनने चाहते हैं राहुल बाबा, कहीं पर भी घूम लो, अपने आप को शिवभक्त कहला के हो, वोट बैंक की राजनीति करने के लिए देश की सुरक्षा के साथ आपने खिलवाड़ किया है। देश की जनता जहां भी जाओगे आपसे हिसाब मांगेगी। ಕೇಂದ್ರದ ಎನ್ಡಿಎ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿಂದು ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬಹುದೀರ್ಘಕಾಲ ಆಡಳಿತ ಮಾಡಿದ ಕಾಂಗ್ರೆಸ್ ಅಭಿವೃದ್ಧಿಯಲ್ಲಿ ವಿಫಲಗೊಂಡಿತ್ತು. ಆದರೆ ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಎಲ್ಲ ದೇಶದ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ, 8 ಕೋಟಿ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಸೇರಿದಂತೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಅಲ್ಲದೆ ದೇಶದ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು. ಕೊಡಗು ಜಿಲ್ಲೆಯ ಗೋಣಿಕೊಪ್ಪದಲ್ಲಿಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಪರ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಚುನಾವಣಾ ಪ್ರಚಾರ ನಡೆಸಿದರು. ಸ್ಮೃತಿ ಇರಾನಿ, ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಸಮರ್ಥ ನಾಯಕತ್ವ ದೇಶಕ್ಕೆ ಅಗತ್ಯವಿದೆ. ಜನ್ಧನ್ ಯೋಜನೆ ಮೂಲಕ ದೇಶದ 30 ಕೋಟಿ ಜನರು ಆರ್ಥಿಕತೆಯಲ್ಲಿ ಪಾಲುದಾರರಾಗುವಂತೆ ಮಾಡಿದ್ದಾರೆ. ದೇಶದ ಭದ್ರತೆ ಹಾಗೂ ಸರ್ವಾಂಗೀಣ ಪ್ರಗತಿಗೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವ ಅಗತ್ಯವಿದೆ ಎಂದರು. ಬೆಂಗಳೂರಿನ ಚಿಂತಕರ ಚಾವಡಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮೋದಿ ಪುಸ್ತಕವನ್ನು ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಬಿಡುಗಡೆ ಮಾಡಿದರು. ರಾಜ್ಯಸಭೆ ಮಾಜಿ ಸದಸ್ಯ ತರುಣ್ ವಿಜಯ್, ಬರಹಗಾರ ಅಬ್ಬಾಸ್ ಮಹಿಲ್ದಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಂತರ ರಾಜೀವ್ ಚಂದ್ರಶೇಖರ್, ಮೋದಿ ಮತ್ತೊಮ್ಮೆ ಎಂಬುದು ಪ್ರತಿಯೊಬ್ಬ ಭಾರತೀಯರ ನಾಡಿಮಿಡಿತವಾಗಿದ್ದು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನತೆ ಸ್ಪಷ್ಟ ನಿಲುವನ್ನು ಅಭಿವ್ಯಕ್ತ ಮಾಡಲಿದ್ದಾರೆ ಎಂದರು. ದೇಶದ ಸರ್ವಾಂಗೀಣ ಪ್ರಗತಿಯ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರುವುದು ಅಗತ್ಯ ಮತ್ತು ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದರು. All my life, as I was introduced, all my life I have grown as a child, at least all the way to adulthood, grown up amongst men and women and families who wore the uniform and they lived life purely from a sense of... ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು.
ಹೇ ಅಣ್ಣವ್ರೆ, ಹಳ್ಳಿಗಳಲ್ಲಿ ಬಾಗಿಲು ಬಂದ್ ಶುರು ಬಿಟ್ಟ ನಂತರ ಯಾರ್ಯಾರ್ದು ಎಷ್ಟೆಷ್ಟೋ ದುಡ್ಡು ಉಳಿತು ಅಲ್ವಾ? ಅದು ಹೇಗೆ ಅಕ್ಕ ಅವ್ರೆ, ಇವ್ರಿಗೆ ಹೇಳಿ ಹೇಗೆ ಅಂತ. ಸಾವಿರಾರು ರೂಪಾಯಿ ಉಳಿತಾಯವಾಯಿತಲ್ಲ, ಬದುಕು ಉಳಿಯಿತು, ಹಣವೂ ಉಳಿಯಿತು. ಹೇಳಿದಲ್ಲ ಅಣ್ಣ, ಭಾರತದ ಮನೆ ಮನೆಗಳಲ್ಲಿ ಶೌಚಾಲಯ ತೆರೆದಿದೆ. ಈಗ ತೆರೆದ ಜಾಗಕ್ಕೆ ಹೋಗೋದು ಬಂದ್ ಮಾಡಿ, ಬಾಗಿಲು ಬಂದ್. ನೆನಪಿರಲಿ, ಶೌಚಾಲಯದ ಬಳಕೆ ನೋಡಿಕೊಳ್ಳುವಿಕೆ ಪ್ರತಿಯೊಬ್ಬರು ಪ್ರತಿದಿನ ಪ್ರತಿ ಸಲ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ವೇಳೆ ಸರ್ಕಾರದಿಂದ ಆಡಳಿತ ಯಂತ್ರದ ದುರುಪಯೋಗವಾಗಿದೆ ಎಂದು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿಂದು ಆರೋಪಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರದಲ್ಲಿನ ದೋಷಗಳ ಕುರಿತು ದೂರು ನೀಡಿದ್ದರೂ ಸಹ ತಮಗೆ ಆ ಸಂದರ್ಭದಲ್ಲಿ ಮಾಡಲಾದ ವಿಡಿಯೋ ದೃಢೀಕರಣ ನೀಡುತ್ತಿಲ್ಲ, ಈ ಬಗ್ಗೆ ಏಕಪಕ್ಷೀಯವಾಗಿ ವರ್ತಿಸಲಾಗಿದೆ ಎಂದು ದೂರಿದರು. ವಿದ್ಯುತ್ ಕಡಿತ ಪ್ರಕರಣದ ಕುರಿತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು. ಇದೆಲ್ಲೋ ಹೋಗುತ್ತೆ, ಇದರಲ್ಲಿ ನಮಗೆ ಎಲ್ಲೋ ಅನ್ಯಾಯ ಆಗೋಕ್ಕೆ ಬೇಕಾದಷ್ಟು ಸಾಧ್ಯತೆಗಳಿವೆ ಅನ್ನೋ ಒಂದು ವಿಷಯ ನನಗೆ ಅರ್ಥ ಆಗಿದೆ. ಹಾಗಾಗಿ ನಾವು ಪ್ರತಿಯೊಂದು ವಿಷಯನ ಸ್ವಲ್ಪ ಸೂಕ್ಷ್ಮವಾಗಿ ಇದರಲ್ಲಿ ತಗೋಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮ್ಮ ಟೀಮ್ ಏನಿದೆ ಅವರೂ ಅಡ್ವೈಸ್ ಕೊಟ್ಕೊಂಡು ಬಂದಿದ್ದಾರೆ. ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ, ನಮ್ಮ ಚುನಾವಣೆ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋ ಎಕ್ವಿಪ್ಮೆಂಟ್ನ ವಿತ್ ದ ಡೇಟಾ, ಅಂದರೆ ನೀವು ಅಲ್ಲಿ ಚಿತ್ರೀಕರಣ ಮಾಡಿರ್ತೀರಿ, ಆ ಒಂದು ಇಂಪಾರ್ಟೆಂಟ್ ಡೇಟಾನ ಎರಡು ದಿನಗಳು ನಾವು ಏನು ಕೇಳ್ತೀವಿ ಅಂದರೆ ಅದನ್ನ ಒಂದು ಮದುವೆಯ ಸಮಾರಂಭಕ್ಕೆ ಕಳಿಸ್ತಿದ್ದೀವಿ ಅನ್ನೋ ಒಂದು ಮಾತನ್ನ ನಮ್ಮ ಎಲೆಕ್ಷನ್ ಏಜೆಂಟ್ಗೆ ಹೇಳ್ತಾರೆ. ಧಾರವಾಡ ಜಿಲ್ಲಾಡಳಿತ, ಸ್ವೀಪ್ ಸಮಿತಿ ಹಾಗೂ ತೋಟಗಾರಿಕೆ ಸಹಯೋಗದಲ್ಲಿ ಮತದಾರರ ಜಾಗೃತಿಗಾಗಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿರುವ ಪುಷ್ಪ ಪ್ರದರ್ಶನವನ್ನು ಇಂದು ಉದ್ಘಾಟಿಸಲಾಯಿತು. ವಿವಿಧ ಬಗೆಯ ಹೂಗಳಿಂದ ಸಿದ್ಧಪಡಿಸಲಾದ ಕರ್ನಾಟಕದ ನಕ್ಷೆ, ಮತಯಂತ್ರ ಹಾಗೂ ವಿವಿಪ್ಯಾಟ್ ಪ್ರತಿಕೃತಿಗಳನ್ನು ಸಾರ್ವಜನಿಕರನ್ನು ಆಕರ್ಷಿಸಿದ್ದು, ಈ ಪುಷ್ಪ ಕಲಾಕೃತಿಗಳ ಮುಂಭಾಗ ಯುವಜನತೆ ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ಸಂಭ್ರಮಿಸಿದರು. ಮತದಾನ ಪ್ರಾತ್ಯಕ್ಷಿಕೆ, ಅಣುಕು ಪ್ರದರ್ಶನ ನಡೆಯಿತು. ಜಿಲ್ಲಾಧಿಕಾರಿ ದೀಪಾ ಚೋಳನ್, ಎಲ್ಲರೂ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು, ನೀತಿ ಸಂಹಿತೆ ಜಾರಿಯಲ್ಲಿದ್ದು ಚುನಾವಣಾ ಅಕ್ರಮಗಳು ನಡೆಯದಂತೆ ಎಚ್ಚರ ವಹಿಸಲಾಗಿದೆ ಎಂದರು. ಫ್ಲವರ್ ಶೋ ಅನ್ನು ಆರ್ಗನೈಸ್ ಮಾಡಿದ್ದಾರೆ, ನಮ್ಮ ಬ್ಯಾಲೆಟ್ ಯೂನಿಟ್ ಮತ್ತು ನಮ್ಮ ವಿವಿ ಪ್ಯಾಟ್ ಅನ್ನ ಫ್ಲವರ್ ಅಲ್ಲಿ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದಾರೆ. ಇದು ತುಂಬಾ ಯಂಗ್ಸ್ಟರ್ಸ್ಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ ನನ್ನ ನಂಬಿಕೆ, ಯಾಕಂದ್ರೆ ಗ್ಲಾಸ್ ಹೌಸ್ಗೆ ಸಾಕಷ್ಟು ಜನ ಬರ್ತಾರೆ, ಸೊ ಅದರಲ್ಲೂ ಯಂಗ್ ಪೀಪಲ್ ಬರ್ತಾರೆ, ಸೊ ಅವರು ಇದನ್ನ ನೋಡಿ ದೇ ಆಲ್ ಶುಡ್ ಗೆಟ್ ಇನ್ಸ್ಪೈರ್ ಟು ಕಮ್ ಆನ್ ವೋಟ್ ಆನ್ 23rd. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಏನು ವೋಟಿಂಗ್ ನಿಗದಿಪಡಿಸಿದೆ ಅವತ್ತು ಬಂದು ವೋಟ್ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು. ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಬಿಸಿ ಸತೀಶ್ ಮತದಾನ ಜಾಗೃತಿ ಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತ್ತು ವಿವಿ ಪ್ಯಾಟರ್ನ್ ಇಟ್ಟಿರ್ತೇವೆ, ಇಲ್ಲಿ ಸೆಲ್ಫಿ ತಗೊಳ್ಳಿ, ಪ್ಲಸ್ ಆಕ್ಚುಲಿ ನಿಮ್ಮ ವೋಟನ್ನು ಕಾಸ್ಟ್ ಮಾಡೋದ್ರ ಮೂಲಕ ಈ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅನ್ನೋದನ್ನ ತಾವೇ ಸ್ವತಃ ತಿಳ್ಕೋಬೇಕು ಅಂತೇಳಿ ಆ ಉದ್ದೇಶದಿಂದ ಈ ಪ್ರದರ್ಶನ ಏರ್ಪಾಡು ಮಾಡಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಂದು ಸಾಹಿತಿಗಳು ಹಾಗೂ ರಂಗಕರ್ಮಿಗಳು ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಮತದಾನ ಮಾಡುವಂತೆ ಕರೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಸಾಹಿತಿ ಮಂಗಳ ಸತ್ಯನ್. ಮತದಾರರು ತಮ್ಮ ಅಮೂಲ್ಯ ಮತ ಚಲಾಯಿಸಬೇಕು, ಜವಾಬ್ದಾರಿಯಿಂದ ನುಣುಚಿಕೊಳ್ಳಬಾರದು ಎಂದರು. ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ. ಮತ ಚಲಾವಣೆಯ ಮೂಲಕ ನಾವು ನಾಯಕರನ್ನು ಆರಿಸುವ ಈ ಹಕ್ಕನ್ನು ಕಳೆದುಕೊಳ್ಳಬಾರದು. ಇದು ನಮ್ಮ ಹಕ್ಕು, ನಮ್ಮ ಅಧಿಕಾರ, ನಮ್ಮ ಕರ್ತವ್ಯ. ಪ್ರತಿಯೊಬ್ಬರೂ ಮತ ಚಲಾವಣೆಯ ಮೂಲಕ ಒಳ್ಳೆಯ ನಾಯಕನನ್ನು ಆರಿಸಬೇಕು. ಸಾಹಿತಿ ಸಿಪಿ ಕೃಷ್ಣಕುಮಾರ್, ಮತ ಚಲಾವಣೆ ನಮ್ಮ ಹಕ್ಕು ಹಾಗೂ ಕರ್ತವ್ಯವೂ ಹೌದು. ಮತದಾನ ಮಾಡದಿದ್ದರೆ ಕರ್ತವ್ಯ ಲೋಪ ಮಾಡಿದಂತೆ. ಈ ನಿಟ್ಟಿನಲ್ಲಿ ವಿವೇಚನೆಯಿಂದ ಮತದಾನ ಮಾಡಬೇಕು ಎಂದು ಹೇಳಿದರು. ಹಾಗೆ ಅಂತ ಹೇಳಬಹುದು. ಇದರಲ್ಲಿ ಪ್ರಜೆಗಳೇ ಪ್ರಭುಗಳು,
ಆದ್ದರಿಂದ ಅವರು ಮತ ಕಡ್ಡಾಯವಾಗಿ ಚಲಾಯಿಸಬೇಕು. ಮತ್ತು ಮತ ಚಲಾವಣೆ ನಮ್ಮ ಹಕ್ಕು ಹೌದು, ಕರ್ತವ್ಯವೂ ಹೌದು. ನಾವು ಮತದಾನ ಮಾಡದೇ ಇದ್ದರೆ ಒಂದು ರೀತಿಯಲ್ಲಿ ಕರ್ತವ್ಯ ಲೋಪ ಮಾಡಿದ ಹಾಗಾಗ್ತದೆ. ದೇಶದಲ್ಲಿ ಸಾಕಷ್ಟು ಹಂತದಲ್ಲಿ ರಂಗಕರ್ಮಿ ಪ್ರೀತಿ ನಾಗರಾಜ್ ಮತದಾನ ಮಾಡದೆ ಚಿಂತಿಸುವುದಕ್ಕಿಂತ ಮತ ಹಾಕಿ ತಮ್ಮ ಅಗತ್ಯವಾದ ಹಕ್ಕುಗಳನ್ನು ಪಡೆಯುವುದು ಸೂಕ್ತ ಎಂದು ತಿಳಿಸಿದರು. ಆಚರಣೆ ಆಗ್ತದೆ. ದಯವಿಟ್ಟು ಈ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಲೇಬೇಕು. ನಿಮ್ಮ ನಾಯಕರನ್ನು ನೀವು ಆಯ್ಕೆ ಮಾಡಲೇಬೇಕು. ಇಲ್ಲದೆ ಹೋದಲ್ಲಿ ನಿಮ್ಮ ಜವಾಬ್ದಾರಿಯಿಂದ ನೀವು ನುಣುಚ್ಕೊಂಡಂಗಾಗುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ದಯವಿಟ್ಟು ಚುನಾವಣೆಯ ದಿವಸ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾವತ್ತು ಚುನಾವಣೆ ಇದೆ ಅವತ್ತಿನ ದಿನ ಹೋಗಿ ನಿಮ್ಮ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿಂದು ಚಿತ್ರಕಲೆ ಪ್ರದರ್ಶನದ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸಲಾಯಿತು. ತೋಟಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ರಾಜ್ಯ ಚುನಾವಣಾ ಆಯೋಗ ಈ ಪ್ರದರ್ಶನವನ್ನು ಆಯೋಜಿಸಿತ್ತು. ಮಕ್ಕಳು, ಹಿರಿಯರು, ವಾಯುವಿಹಾರಿಗಳು ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಮತದಾನದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸ್ಥಳದಲ್ಲೇ ಕುಳಿತು ಚಿತ್ರಗಳನ್ನು ಬಿಡಿಸುವ ಮೂಲಕ ಚಿತ್ರಕಲಾವಿದರು ಎಲ್ಲರ ಗಮನ ಸೆಳೆದರು. ಅಲ್ಲದೆ ವೀಕ್ಷಣೆಗೆ ಆಗಮಿಸಿದ್ದ ಬಹುತೇಕರು ತಮ್ಮ ಮೊಬೈಲ್ಗಳ ಮೂಲಕ ಚಿತ್ರಗಳನ್ನು ಸೆರೆ ಹಿಡಿಯುವ ಮೂಲಕ ಖುಷಿಪಟ್ಟರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಮತದಾರರ ಸಂಖ್ಯೆಯೇ 90 ಕೋಟಿಗೂ ಅಧಿಕ. ಇಷ್ಟು ಬೃಹತ್ ಮತದಾರರು ತಮ್ಮ ಹಕ್ಕು ಚಲಾಯಿಸಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ನೂತನ ಲೋಕಸಭೆಯನ್ನು ರಚಿಸುವ ಪ್ರಕ್ರಿಯೆ ಅತಿರೋಚಕ. ಆನೆ, ಒಂಟೆ, ಕುದುರೆಗಳ ಮೇಲೆ ಹೆಲಿಕಾಪ್ಟರ್ ಹಾಗೂ ದೋಣಿಗಳ ಮೂಲಕ ಮತಯಂತ್ರಗಳು ಸಿಬ್ಬಂದಿ ಸಾಗಿ ಕಳೆದ 16 ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದು ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಜಗತ್ತೇ ನಿಬ್ಬೆರಗಾಗಿ ನೋಡುತ್ತದೆ. ಈ ಕುರಿತು ಒಂದು ವರದಿ. ಆನೆ ಮೇಲೆ, ಕುದುರೆ ಮೇಲೆ, ದೋಣಿ ಮೇಲೆ, ಹೆಲಿಕಾಪ್ಟರ್ ಮೂಲಕ, ಎತ್ತಿನ ಬಂಡಿಯಲ್ಲಿ, ಕಾಲ್ನಡಿಗೆಯಲ್ಲಿ, ದ್ವೀಪದ ಒಳಗೆ, ಹಿಮವತ್ ಪರ್ವತಗಳ ಮೇಲೆ, ಸುಡು ಬಿಸಿಲಿನಲ್ಲಿ, ಸಮುದ್ರ ಮಧ್ಯದಲ್ಲಿ, ಕಾಡಿನಲ್ಲಿ ಚುನಾವಣೆ ನಡೆಸುವುದು ಸುಲಭ ಸಾಧ್ಯವೇನಲ್ಲ. ಆದರೆ ಭಾರತೀಯ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವದ ಈ ಬೃಹತ್ ಪರ್ವವನ್ನು 1951ರಿಂದಲೂ ಅನುಜಾನವಾಗಿ ನಡೆಸಿಕೊಂಡು ಬಂದಿದೆ. ಎಲ್ಲರಿಂದಲೂ ಸೈ ಎನಿಸಿಕೊಂಡಿದೆ. ತನ್ನ ಈ ಪ್ರಕ್ರಿಯೆಯಲ್ಲಿ ಹಿಂದೆ ಮತಪೆಟ್ಟಿಗೆ, ಈಗ ಮತಯಂತ್ರಗಳ ಸಾಗಾಟಕ್ಕೆ ಎಲ್ಲ ರೀತಿಯ ಸಾರಿಗೆ ಮೂಲಗಳನ್ನು ಬಳಸಿಕೊಳ್ಳುತ್ತದೆ. ವೈವಿಧ್ಯಮಯ ಬೆಟ್ಟಗುಡ್ಡ, ಕಣಿವೆ, ದ್ವೀಪ ಅಷ್ಟೇಕೆ, ಸಮುದ್ರ ಮಟ್ಟದಿಂದ 15,000 ಅಡಿ ಎತ್ತರದ ಹಿಮಚ್ಛಾದಿತ ಪರ್ವತದ ತುದಿಯಲ್ಲಿನ ಹಿಮಾಚಲ ಪ್ರದೇಶದ ಲಾಹುಲ್ ಮತ್ತು ಸ್ಪಿತಿ ಪ್ರದೇಶಗಳಲ್ಲಿ, ವಿವಿಧ ರಾಜ್ಯಗಳ ದಟ್ಟಾರಣ್ಯಗಳಲ್ಲಿ ಇರುವ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಎಂದು ಎಲ್ಲ ಅರ್ಹ ಮತದಾರರು ಮತ ಚಲಾಯಿಸಲು ಅನುವಾಗುವಂತೆ ಮತಗಟ್ಟೆಗಳನ್ನು ಸ್ಥಾಪಿಸಿ ತನ್ನ ಸಿಬ್ಬಂದಿಯನ್ನು ನಿಯೋಜಿಸುವ ಕಾರ್ಯವನ್ನು ಮಾಡುತ್ತಿದೆ. 2009ರ ಲೋಕಸಭಾ ಚುನಾವಣೆಯಲ್ಲಿ ಗುಜರಾತ್ನ ಗಿರ್ ಮಹಾರಣ್ಯದಲ್ಲಿ ಒಬ್ಬ ಮತದಾರ ಮಾತ್ರ ಇದ್ದದ್ದು. ಆತನ ಹೆಸರು ಗುರು ಭರತ್ ದಾಸ್ಜಿ ಮಹಾರಾಜ್. ಆತನ ಮತವನ್ನು ಪಡೆಯಲು ಆಯೋಗ ಒಂದು ಮತಗಟ್ಟೆಯನ್ನು ಸ್ಥಾಪಿಸಿತು ಎಂಬುದು ವಿಶೇಷ. ಹಲವು ಗಿರಿ ಪ್ರದೇಶಗಳ ಮತಗಟ್ಟೆ ತಲುಪಲು ಚುನಾವಣಾ ಸಿಬ್ಬಂದಿ ಚಾರಣ, ಪರ್ವತಾರೋಹಣ ಮಾಡುತ್ತಾರೆಂದರೆ ನಿಮಗೆ ಅಚ್ಚರಿಯಾಗದಿರದು. ಅಸ್ಸಾಂನ ಸೋನಿಪುರ ಜಿಲ್ಲೆಯ ಕೆಲವು ಮತಗಟ್ಟೆಗಳಿಗೆ ಚುನಾವಣಾ ಸಾಮಗ್ರಿಗಳನ್ನು ಮತ್ತು ಮತಗಟ್ಟೆ ಸಿಬ್ಬಂದಿಯನ್ನು ಆನೆಯ ಮೇಲೆ ಕಳುಹಿಸುವ ಆಯೋಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹಾಗೂ ಸುಂದರಬನ ಅರಣ್ಯ ಪ್ರದೇಶದಲ್ಲಿ ಮತ್ತು ಲಕ್ಷದ್ವೀಪದ ಮತಗಟ್ಟೆಗಳಿಗೆ ದೋಣಿಯ ಮೂಲಕ ಚುನಾವಣಾ ಸಾಮಗ್ರಿ ಮತ್ತು ಸಿಬ್ಬಂದಿಯನ್ನು ಕಳುಹಿಸುತ್ತದೆ.
ಮಿನಿಕಾಯ್ ದ್ವೀಪಕ್ಕೆ ವಿದ್ಯುನ್ಮಾನ ಮತಯಂತ್ರಗಳನ್ನು ಹೆಲಿಕಾಪ್ಟರ್ ಮೂಲಕ ಸಾಗಿಸಿದ ಉದಾಹರಣೆಯೂ ಇದೆ. ರಾಜಸ್ಥಾನದ ಬಾರ್ಮೇರ್ ಮತ್ತು ಜೈಸಲ್ಮೇರ್ ಮರಳುಗಾಡಿನ ಪ್ರದೇಶವಾಗಿದ್ದು ಇಲ್ಲಿ ಬೆಂಕಿ ಬಿಸಿಲು, ಹೀಗಾಗಿ ಮತದಾರರ ಅನುಕೂಲಕ್ಕಾಗಿ ಸಂಚಾರಿ ಮತಗಟ್ಟೆಗಳನ್ನು ಸ್ಥಾಪಿಸಿ ಹಕ್ಕು ಚಲಾವಣೆಗೆ ಅವಕಾಶ ನೀಡಲಾಗಿದೆ. ಯಾವೊಬ್ಬ ಅರ್ಹ ಮತದಾರನು ಮತದಾನದಿಂದ ವಂಚಿತನಾಗಬಾರದು ಎಂಬುದು ಚುನಾವಣಾ ಆಯೋಗದ ಆಶಯ. ಸಮರ್ಥವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಚುನಾವಣೆ ಪ್ರಕ್ರಿಯೆ ನಡೆಸುವ ಆಯೋಗಕ್ಕೆ ಸಂಪೂರ್ಣ ಬೆಂಬಲ ನೀಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ತಪ್ಪದೇ ಮತ ಚಲಾಯಿಸಿ. ಮೂರು ದೇಶಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ನಿನ್ನೆ ಚಿಲಿ ದೇಶಕ್ಕೆ ಭೇಟಿ ನೀಡಿದರು. ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರಪತಿ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಭಾರತ ಮತ್ತು ಚಿಲಿ ನಡುವಿನ ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ನಿಟ್ಟಿನಲ್ಲಿ ರಾಷ್ಟ್ರಪತಿ ಅವರು ಇಂದು ಅಲ್ಲಿನ ಅಧ್ಯಕ್ಷ ಸೆಬಾಸ್ಟಿಯನ್ ಪೆನೇರಾ ಸೇರಿದಂತೆ ಪ್ರಮುಖ ನಾಯಕರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಅಲ್ಲದೆ ಚಿಲಿ ವಿಶ್ವವಿದ್ಯಾಲಯದಲ್ಲಿ ಭಾಷಣ ಮಾಡಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಾಳೆ 28 ವಿದೇಶಿ ಉಪಗ್ರಹಗಳನ್ನು ಹೊತ್ತ PSLV-C-45 ರಾಕೆಟ್ ಅನ್ನು ನಭಕ್ಕೆ ಹಾರಿಸಲು ಸಕಲ ಸಿದ್ಧತೆ ನಡೆಸಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಾಳೆ ಬೆಳಗ್ಗೆ 9:30ಕ್ಕೆ ರಾಕೆಟ್ ಉಡಾವಣೆಯಾಗಲಿದೆ. ಅಮೆರಿಕ, ಸ್ಪೇನ್, ಸ್ವಿಟ್ಜರ್ಲೆಂಡ್ ಮತ್ತು ಲಿಥುವೇನಿಯಾದ ಉಪಗ್ರಹಗಳು ಉಡಾವಣೆಯಾಗಲಿವೆ. ರಾಕೆಟ್ನ PS-4 ಹಂತದಲ್ಲಿ ಇದೇ ಮೊದಲ ಬಾರಿಗೆ ಸೌರ ಪ್ಯಾನೆಲ್ ಬಳಸಲಾಗುತ್ತಿದೆ. ರಾಜಸ್ಥಾನದ ಜೋಧ್ಪುರ್ನಲ್ಲಿಂದು ಭಾರತೀಯ ವಾಯುಪಡೆಯ MiG-27 ವಿಮಾನ ಪತನಗೊಂಡಿದ್ದು ಪೈಲಟ್ ಸುರಕ್ಷಿತವಾಗಿದ್ದರೆ ಎಂದು ವರದಿ ತಿಳಿಸಿದೆ. ಅಪಘಾತ ಕುರಿತು ವಾಯುಪಡೆ ತನಿಖೆಗೆ ಆದೇಶಿಸಿದೆ. ಬಿಹಾರದಲ್ಲಿಂದು ಬೆಳಗ್ಗೆ ತಾಪತಿ ಗಂಗಾ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದ್ದು ನಾಲ್ವರು ಗಾಯಗೊಂಡಿದ್ದಾರೆ. ಗೌತಮ್ ಆಸ್ಥಾನ್ ನಿಲ್ದಾಣದ ಬಳಿ ರೈಲಿನ 13 ಬೋಗಿಗಳು ಹಳಿ ತಪ್ಪಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದೆ. ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ನೌಶೇರಾ ವಲಯದಲ್ಲಿಂದು ಬೆಳಗ್ಗೆ ಪಾಕಿಸ್ತಾನ ಸೇನಾಪಡೆ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಇದಕ್ಕೆ ಭಾರತೀಯ ಸೇನಾಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ವರದಿಯಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿದೆ. ಬಾಳೆಹೊನ್ನೂರು 3, ಬೆಳಗಾವಿ ವಿಮಾನ ನಿಲ್ದಾಣ 2, ಜಯಪುರ, ಶೃಂಗೇರಿ, ಮಡಿಕೇರಿ, ತ್ಯಾಗರ್ತಿಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 35, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ಪೂರ್ಣ ಬಹುಮತದ ಸರ್ಕಾರ ಅಗತ್ಯ. ಬಲಿಷ್ಠ ದೇಶ ನಿರ್ಮಾಣಕ್ಕೆ ಗಾಂಧೀಜಿ ಆದರ್ಶವೇ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪರಿವರ್ತನಾ ಸಮಾವೇಶ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ವರಿಷ್ಠ HD-Devegowda ಭಾಗಿ. ರಾಜ್ಯದ ವಿವಿಧೆಡೆ ಮತದಾನ ಜಾಗೃತಿ, ಹುಬ್ಬಳ್ಳಿಯಲ್ಲಿ ಪುಷ್ಪ ಪ್ರದರ್ಶನ, ಮೈಸೂರಿನಲ್ಲಿ ರಂಗಕರ್ಮಿಗಳಿಂದ ಮತದಾನದ ಅರಿವು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಿಲಿ ದೇಶಕ್ಕೆ ಭೇಟಿ, ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ಕುರಿತು ಚರ್ಚೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.